ಸೇರಬಹುದೆ ನೀನು ದಾರಿ ಮುಗಿಯದೆ ಹೊನ್ನು ದೊರೆಯಬಹುದೆ ಹೇಳು ಮಣ್ಣ ಬಗೆಯದೆ ಬಾಳದಾರಿಯಲ್ಲಿ ಇರುಳು ಕವಿದ ಹೊತ್ತಲಿ ಜಾನಕಿ ಒಂದೇ ಮೂಲ ಎರಡು ನದಿಗೆ ರೆಕ್ಕೆ ಎರಡು ಹಕ್ಕಿಗೆ ಹರಿವ ನದಿಯು ಹರಿಯಲಿಹುದು ಇಂದಿನಂತೆ ನಾಳೆಯೂ ಮಗಳು ಜಾನಕಿ ಮಗಳು ಜಾನಕಿ ಖರ್ಚಿಗೆ ದುಡ್ಡು ಇಟ್ಕೊಂಡಿದ್ಯಾ? ಹ್ಞೂ ಅತ್ತೆ, ಅಪ್ಪ 1,000 ಕೊಟ್ಟಿದ್ದಾರೆ. ಅಯ್ಯಾ, 1,000 ಯಾವ ಮೂಲೆನೋ? ಬಸ್ ಚಾರ್ಜ್ಗೆ 600 ರೂಪಾಯಿ ಆಗತ್ತೆ. ಇನ್ನು ಊಟಕ್ಕೆ ತಿಂಡಿಗೆ ಅಂತ ಬೇಡವಾ? 1 ನಿಮಿಷ ತಡಿ. ಇಲ್ಲಿ 500 ರೂಪಾಯಿ ಇದೆ. ನೆನ್ನೆ ಹಳೆ ಪೇಪರ್ನೆಲ್ಲ ರದ್ದಿಗೆ ಹಾಕಿದೆ, ಅದರಲ್ಲಿ ಬಂದ ದುಡ್ಡು. ಅದರಲ್ಲಿ ನನ್ನ ಹಳೆ ಮಾರ್ಕ್ಸ್ ಕಾರ್ಡ್ ಕೂಡ ಸಿಕ್ತು. ಯಾವ ಸಬ್ಜೆಕ್ಟಲ್ಲೂ 20 ಮೇಲೆ ಬಂದೇ ಇಲ್ಲ ಅಂತೀನಿ. ಸರಿ ಅತ್ತೆ, ಥ್ಯಾಂಕ್ಸ್. ನಾನು ಹೊರಡ್ತೀನಿ, ಲೇಟ್ ಆಗುತ್ತೆ. ಹುಷಾರು ಮಧು. ಸರಿ ಅತ್ತೆ. ತಲುಪಿದ ಮೇಲೆ ಫೋನ್ ಮಾಡು. ಹಾಂ ಅತ್ತೆ. ಬರ ಕೇಳಿದಂತೆ. ನಿನ್ನ ತಮ್ಮ ಯಾರ ಜೊತೆನ ಸೇರಿಕೊಂಡು ಸ್ಟಾರ್ಟ್ಅಪ್ ಕಂಪ್ನಿ ಶುರು ಮಾಡ್ತಾನೆ ಅಂದ್ಯಲ್ಲ, ಅವ್ರ ಹೆಸರು ನಂಬರ್ ತಂದು ಕೊಡ್ತೀನಿ ಅಂದೆ. ಓ ಸಾರಿ ಸರ್, ಅವ್ರ ಹೆಸರು ನಂಬರ್ ಯಾಕೆ ಅಂತ ಕೇಳ್ಬೋದಾ ಸರ್? ಅವ್ರ ಹತ್ರ ಮಾತಾಡಬೇಕಿತ್ತು. ಏನ್ ವಿಷಯ ಸರ್? ಎಲ್ಲ ನಿನ್ನ ಹತ್ರ ವರದಿ ಒಪ್ಪಿಸ್ಬೇಕಾ? ಇಂಥವ್ರ ಹತ್ರ ಇಂಥ ವಿಚಾರ ಮಾತಾಡ್ತೀನಿ ಅಂತ ನಿನ್ನ ಹತ್ರ ಅರ್ಜಿ ಹಾಕಿ ಅರ್ಜಿನ ಸ್ಯಾಂಕ್ಷನ್ ಮಾಡಿಸ್ಕೋಬೇಕಾ? ಈ ನಡುವೆ ಯಾಕೋ ದುರಹಂಕಾರ ಜಾಸ್ತಿ ಆಗ್ತಾ ಇದೆ ನಿಂದು. ಹಾಗಲ್ಲ ಸರ್, ಇನ್ನೊಬ್ರು ಪರ್ಸನಲ್ ಡೀಟೇಲ್ಸ್ ಶೇರ್ ಮಾಡೋ ಮುಂಚೆ ವಿಚಾರ ತಿಳ್ಕೊಂಡ್ರೆ ಒಳ್ಳೇದು ಅಂತ. ಅವರು ಬೇಜಾರು ಮಾಡ್ಕೋಬಾರ್ದಲ್ವ ಸರ್? ಅವ್ರ ಸ್ಟಾರ್ಟ್ಅಪ್ಗೆ ಸರ್ಕಾರದ ಕಡೆಯಿಂದ ಏನಾದರೂ ಸಹಾಯ ಬೇಕಾ ಅಂತ ತಿಳ್ಕೊಳ್ಳೋದಕ್ಕಷ್ಟೇ. ಕೊಡ್ತೀಯೋ ಅಥವಾ ಬೇರೆಯವ್ರ ಕಡೆಯಿಂದ ಕಲೆಕ್ಟ್ ಮಾಡ್ಕೊಳ್ಳ ನಂಬರ್ನ? ಇವತ್ತು ಬೆಳಗ್ಗೆನೆ ಕರೆಕ್ಟ್ ಮಾಡಿಕೊಂಡೆ. ಅವ್ರ ಹೆಸರು ಚೇತನ್ ಚಿಂತಾಮಣಿ ಅಂತ. ನಂಬರು ಬರೆದಿದ್ದೀನಿ ಸರ್. ಹೋಗು. ನಿರಂಜನ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹೇಳಿ. ಇವತ್ತು
ನೀವು ವಿಧಾನಸೌಧ ಹತ್ರ ಹೋಗ್ಲಿಲ್ವಾ? ಹೋಗಿದ್ನಲ್ಲ, ಅವ್ರ ಹತ್ರ ಕೆಲಸ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬಂದೆ. ಅವ್ರ ಕಾರಲ್ಲಿ ಡ್ರಾಪ್ ಮಾಡಿದ್ರು. ನಾನು ನಿಮ್ಮನ್ನು ಮಧ್ಯಾಹ್ನ 3 ಗಂಟೆಗೆ ಪಕ್ಕದ ಏರಿಯಾದಲ್ಲಿರೋ ಶೇಷಾದ್ರಿಪುರಂ ಪಾರ್ಕಲ್ಲಿ ನೋಡಿದೆ. ನೀವು ಆ ಪಾರ್ಕಲ್ಲಿ ಕೂತ್ಕೊಂಡಿದ್ರಿ. ಓ, ಅದ 2 ಗಂಟೆಗೆ ಕೆಲಸ ಎಲ್ಲ ಮುಗಿದೋಯ್ತು. ಕಾರಲ್ಲಿ ಡ್ರಾಪ್ ತಗೊಳ್ಳೋಣಂತಿದ್ದೆ. ಅಷ್ಟೊತ್ತಿಗೆ ಹಳೆ ಫ್ರೆಂಡ್ಸ್ ಕಾಲ್ ಮಾಡಿದ್ರು ಮೀಟ್ ಮಾಡೋಣ ಅಂತ, ಅದಕ್ಕೆ ಅಲ್ಲಿ ಹೋಗಿದ್ದೆ. ಅವರೆಲ್ಲ ಸ್ವಲ್ಪ ರಫ್ ಜನ, ಅವ್ರನ್ನೆಲ್ಲ ಅಲ್ಲಿ ಮೀಟ್ ಮಾಡೋದು ಬೇಡ ಅಂತ ಪಾರ್ಕಿಗೆ ಬನ್ನಿ ಮೀಟ್ ಮಾಡೋಣ ಅಂತ ಹೇಳಿದೆ. ಅವ್ರದ್ದೇನೋ ಪ್ರಾಬ್ಲಮ್ ಅಂತೆ, ಮಿನಿಸ್ಟರ್ ಹತ್ರ ಮಾತಾಡಿ ಸಾಲ್ವ್ ಮಾಡಿಕೊಡಿ ಅಂದರು. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ನೀವು ನೋಡುವಾಗ ಅವರಿನ್ನೂ ಬಂದಿರಲಿಲ್ಲ ಅನ್ಸುತ್ತೆ. ನೀವು ಅಲ್ಲೊಬ್ರೇ ಕೂತ್ಕೊಂಡು ಬಂದು ತಿಂತಾ ಇದ್ರಿ, ಯಾಕೆ ಊಟ ಮಾಡಿರ್ಲಿಲ್ವಾ? ಇಲ್ಲ, ಊಟ ಮಾಡೋಕ್ಕಾಗಿರ್ಲಿಲ್ಲ. ಎಸಿಎಸ್ ಆಫೀಸಲ್ಲೇ 2 ಅವರ್ಸ್ ಆಗೋಯ್ತು, ಅದಕ್ಕೆ ಊಟ ಮಾಡಕ್ಕೆ ಬಿಡು ಸಿಕ್ಕಲಿಲ್ಲ. ತುಂಬ ಹಸುವಾಗಿತ್ತು. ಪಕ್ಕದ ಬೇಕರಿಲಿ ಯಾರೋ ತುಂಬ ಚೆನ್ನಾಗಿ ಬಂದ್ ಮಾಡ್ತಾರೆ ಅಂತ ಹೇಳಿದ್ರು. ಹೋಗಿ ತಗೊಂಬಂದು ಪಾರ್ಕಲ್ಲಿ ತಿಂತಾ ಇದ್ದೆ. ಜನರ ಮಧ್ಯೆ ಇದ್ದು ಅವ್ರ ಸಮಸ್ಯೆನ ಸಾಲ್ವ್ ಮಾಡಬೇಕಾಗತ್ತೆ, ಆಗ ಈ ಥರ ಎಲ್ಲ ಆಗತ್ತೆ. ಬೇಜಾರು ಮಾಡ್ಕೋಬೇಡಿ. ಇವತ್ತು ಪಾರ್ಕ್ ಹತ್ರ ಹೂ ಮಾರೋನ್ ಬಂದಿದ್ದ, ನಿಮ್ಗೆ ಅಂತ ಹೂ ತಗೊಂಡ್ ಬಂದೆ. ತಗೊಳ್ಳಿ. ಥ್ಯಾಂಕ್ಸ್. ಹಲೋ, ಚೇತನ್ ಚಿಂತಾಮಣಿ ಅವರ? ಹೌದು, ತಾವು? ನಾನು ಚಂದು ಭಾರ್ಗಿ ಅಂತ. ತಾವು ಕೇಳಿರಬಹುದು. ಸಾರಿ, ಇಷ್ಟು ದಿನ ನಾನು ಫ್ರಾನ್ಸ್ನಲ್ಲಿದ್ದೆ, ಇಲ್ಲಿನ ಪರಿಚಯ ಕಮ್ಮಿ. ಇಟ್ಸ್ ಓಕೆ ಸರ್, ಹೇಳಿ, ಪರವಾಗಿಲ್ಲ. ತಾವು ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಶುರು ಮಾಡ್ತಿದ್ರಿ ಅಂತ ಯಾರೋ ಒಬ್ರು ಹೇಳಿದ್ರು, ಹೌದಾ? ಹೌದು. ಯಾಕೆ? ಸುಮ್ಮನೆ ನನಗೆ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ನಿಮ್ಮಂಥ ಯಂಗ್ ಜನರೇಷನ್ ಇದನ್ನೆಲ್ಲ ಮಾಡ್ತಿದ್ರಿ ಅಂದರೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸರ್. ಏನದು ಅಂತ ಕೇಳ್ಬೋದಾ? ಪ್ರಾಜೆಕ್ಟ್ ಏವಿಯೇಷನ್ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಿದ್ದು. ಸಾರಿ ಸರ್, ಹೆಚ್ಚಿನ ಡೀಟೇಲ್ಸ್ ಕೊಡೋಕ್ಕಾಗೋದಿಲ್ಲ. ಹೋಗಲಿ ಬಿಡಿ, ಡೀಟೇಲ್ಸ್ ಬೇಡ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮಗೆ ಸರ್ಕಾರದ ಕಡೆಯಿಂದ ಏನಾದರೂ ಸಹಾಯ ಬೇಕಾದರೆ ಕೇಳಿ, ನನ್ನ ನಂಬರನ್ನು ಸೇವ್ ಮಾಡ್ಕೊಳ್ಳಿ. ಆಗಲಿ ಸರ್, ಥ್ಯಾಂಕ್ ಯು, ಫೋನ್ ಇಡ್ತೀನಿ. ಒಂದು ನಿಮಿಷ. ನಿಮಗೆ ಸ್ಟಾರ್ಟ್ಅಪ್ ಕಂಪ್ನಿಗೆ ಫಂಡ್ಸ್ ತುಂಬ ಬೇಕು ಅನ್ಸುತ್ತೆ. ಹೌದು ಸರ್, ಅದೇ ದೊಡ್ಡ ಪ್ರಾಬ್ಲಮ್ ಆಗಿರೋದು. ನೀವು ಒಪ್ಪೋದಾದರೆ ನಾನು ಪೂರ್ತಿ ಫಂಡ್ ಮಾಡ್ತೀನಿ. ನನಗೆ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಕೊಟ್ಟರೆ ಸಾಕು. ಥ್ಯಾಂಕ್ ಯು ಸರ್, ಐ ಮೀಟ್ ಯು ಸರ್, ಬಾಯ್. ಬಾಯ್. ಮಧುಕರ, ಮಧುಕರ. ಓ
CSP ಮಗನ. ನನ್ನ ಮಗ ಕೂಡ. ಸಾರಿ. ನಿಮಗೆ ಬೇಸರ ಆಗದಿದ್ರೆ ನನ್ನನ್ನ ಮಾತಾಡಿಸ್ಕೊಂಡು ಬರಲಾ? ಹಳೆಯದೆಲ್ಲ ಮರಿತೀನಿ ಅಂತ ಸಾವಿರ ಸರ್ತಿ ಹೇಳ್ತೀರಿ, ಆದರೂ ಬಿಡಲ್ವಲ್ಲ ನೀವು? ಬೇಡ ಬಿಡಿ, ಹೊರಡೋಣ. ನೋಡಿ, ಹತ್ತು ಸೀನ್ ಕ್ರಿಯೇಟ್ ಮಾಡಬೇಡಿ. ಆಯ್ತು, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಆಧ್ಯಾತ್ಮ, ಅದನ್ನು ಓದೋದು ಎಲ್ಲ ತುಂಬ ಒಳ್ಳೆ ಕೆಲಸ. ಲಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಓದ್ಕೋಬೋದಲ್ವಾ? ಹೌದು ಸರ್, ಎಂದ್ರಲ್ಲಾದರೆ ಹಾಗೆ ಮಾಡೋಣ ಅಂತ. ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಅಂತ? ಜಂಗಮ ದುರ್ಗದಲ್ಲಿ. ತಪ್ಪು ತಿಳ್ಕೋಬೇಡಿ, ಒಂದು ವಿಷಯ ಕೇಳ್ತೀನಿ. ನಿಮ್ಮ ತಂದೆ CSP ಅವ್ರಿಗೆ ಎಷ್ಟು ಸಂಪಾದನೆ ಆಗುತ್ತೆ ಅಲ್ಲಿ? ಒಂದು 50-60 ಸಾವಿರ ಅನಿಸುತ್ತೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ನಿಮ್ಮ ಥರ ಲಾ ಓದಿರೋ ಯಂಗ್ ಮತ್ತು ಬ್ರೈಟ್ ಲಾಯರ್ಗಳು ಎಷ್ಟು ಜನ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಗೊತ್ತಾ? ಕಾರ್ಪೊರೇಟ್ ಲಾಯರ್ಗಳಿಗೆ ತುಂಬ ಬೇಡಿಕೆ ಇದೆ. ತಿಂಗಳಿಗೆ 30 ಲಕ್ಷ ದುಡಿಯೋ ಲಾಯರ್ಗಳಿದ್ದಾರೆ ಈಗಿನ ಕಾಲದಲ್ಲಿ. ನನ್ನ ಮಾತು ಕೇಳಿ, ನೀವು ಈ ಸೆಮಿನಾರ್ನಲ್ಲಿರೋ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಕನ್ವೆನ್ಸಿಂಗ್ನಲ್ಲಿ ಸ್ಪೆಷಲ್ ಟ್ರೈನಿಂಗ್ ತಗೊಳ್ಳಿ. ನಾನು ನಿಮಗೆ ಒಳ್ಳೆ ಕಾರ್ಪೊರೇಟ್ ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀನಿ. ನಿಮ್ಮ ತಂದೆ ಥರ ನ್ಯಾಯದ ಪರ ಮಾತ್ರ ಹೋರಾಡ್ತೀನಿ ಅಂತ ಕೂತಿದ್ರೆ ಜೀವನದಲ್ಲಿ ಬೆಳೆಯೋಕ್ಕಾಗಲ್ಲ. ಅವ್ರ ಕಾಲಕ್ಕೆ ಅವ್ರು ಮಾಡಿದ ಸರಿ, ಆದರೆ ಈಗ ಕಾಲ ಬದಲಾಗಿದೆ. ಅದಕ್ಕೆ ತಕ್ಕಂತೆ ನಾವು ಬದಲಾಗದೇ ಇದ್ರೆ ನಾವು ಹಿಂದೆ ಉಳಿದು ಬಿಡ್ತೀವಿ. ನೀವು ಹೇಳೋದು ಸರಿ ಇದೆ ಸರ್, ಆದರೆ ನನಗೆ ಸ್ವಲ್ಪ ಸಮಯ ಬೇಕು. ಖಂಡಿತ ಟೈಮ್ ತಗೊಳ್ಳಿ, ಆದರೆ ಬೆಳವಣಿಗೆ ಮನುಷ್ಯನ ಮುಖ್ಯವಾದ ಅವಶ್ಯಕತೆ ಅನ್ನೋದನ್ನು ಮರಿಬೇಡಿ. ನನ್ನ ಪರ್ಸ್ನಲ್ ನಂಬರ್ ತಗೊಳ್ಳಿ, ನಿಮಗೆ ಯಾವಾಗ ಬೇಕಾದರೂ ಏನೇ ಬೇಕಾದರೂ ನನಗೆ ಕಾಲ್ ಮಾಡಿ ತಗೊಳ್ಳಿ. ಸರಿ ಸರ್.